हेलो फ्रेंड्स, मॉम्स डिलीशियस् जोन के निम्गेल्लरिगू स्वागत। नानिवत्तु मनेयल्लि सिंपल आगि पिज़्ज़ा हेग माडोदु अन्नोदर बग्गे नानिवत्तु हेळ्ता इद्देने। ईग मोदलु नानु हिट्टन्नु रेडी माड्कोळ्तेने। अदक्के मोदलु ओंदु बौल् आगुवष्टु मैदा हिट्टन्नु तेगेदुकोंडिद्देने। अदक्के ओंदु स्वल्प उप्पन्नु हाकि हाफ स्पून बेकिंग सोडा इदु बेकिंग पौडर इदु पौडर बेकिंग पौडर आदमेले बेकिंग सोडा हाक्ता इदेने स्वल्प वंद स्पून सक्करे मूर अथवा नाल्क स्पून मोसरन हाक्ता इदेने एर स्पून आयिल हाक्ता इदेने इदन्न हिट्टन्न कलिसलिक्के ईग स्वल्प नीरन्न हाकि इदन्न चेन्नागि मृदु आगुव हागे नावु मोदलु हिट्टन्न कलिसिकोळ्ळोण। नोडि ईग नानु एल्लवन्नु ओंदु सल मिक्स माड्कोळ्तेने हिट्टन्न ಮೃದುವಾಗಿ ಚಪಾತಿ ಹಿಟ್ಟು ಕಲಸ್ತಿರಲ್ಲ ಆ ರೀತಿಯಾಗಿ ಮೃದುವಾಗಿ ಕಲಸ್ಕೊಳ್ಳಿ ಇದನ್ನ ನೋಡಿ ಹಿಟ್ಟು ಕಲಸಿದನೆ ಹೀಗೆ ಇಷ್ಟು ಸಾಫ್ಟ್ ಆದರೆ ಸಾಕು ಇದನ್ನ ನೀವು ಈಗ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆವರೆಗೆ ನೀವು ಒಂದು ಪ್ಲೇಟ್ ಮುಚ್ಚಿ ಒಂದು ಕಡೆ ಇಟ್ಬಿಡಿ ಇದನ್ನ ನಾನು ಈಗ ವೈಟ್ ಸಾಸ್ ಮಾಡೋದನ್ನ ಹೇಳ್ತೇನೆ ಮೊದಲು ಸ್ವಲ್ಪ ಬೆಣ್ಣೆಯನ್ನ ಹಾಕೊಂಡಿದ್ದೇನೆ ನಾನು ಇದು ಬೆಣ್ಣೆ ಕರಗಿದ ನಂತರ ನಾನು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಫ್ಲೇಮ್ ಅನ್ನು ಯಾವಾಗಲೂ ಸಣ್ಣನೆ ಇಟ್ಕೊಳ್ಳಿ ಮಂದ ಇದರಲ್ಲೇ ಇದಾಗಬೇಕು ಇದಾಗಬಾರದು ಅದು ಮೈದಾ ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಮೈದಾ ಹಿಟ್ಟನ್ನು ಈಗ ಸ್ವಲ್ಪ ಇಷ್ಟು ಬೆಂದ ಕೂಡಲೇ ನಾವು ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೇನೆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೀಗ ದಪ್ಪ ಆಗ್ತಾ ಹೋಗ್ತದೆ ಅದು ದಪ್ಪ ಆಗೋ ತನಕನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ ಅದು ನೋಡಿ ಈಗ ಹೀಗೆ ದಪ್ಪ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ನಾನು ಮೆಣಸಿನ ಕಾಳನ್ನ ಪೆಪ್ಪರ್ ಪೌಡರ್ ಮೆಣಸಿನ ಕಾಳನ್ನ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೇನೆ ಹೀಗೆ ಇದು ದಪ್ಪ ಆಗೋ ತನಕ ಹೀಗೆ ಮಾಡ್ತಾನೇ ಇರಿ ನೋಡಿ ಇಷ್ಟ ಆದ್ರೆ ಸಾಕು ದಪ್ಪ ಆಗ್ತಾ ಇದೆ ಇದು ಇದಾಗೆ ಇಟ್ಕೊಳ್ಳೆ ಸ್ವಲ್ಪ ದಪ್ಪ ಆಗ್ತದೆ ಇದಿಷ್ಟು ದಪ್ಪ ಆದ್ರೆ ಸಾಕು 20 ನಿಮಿಷ ಆಗಿದೆ ಇದು ಇಟ್ಟು ಈಗ ನಾವು ಚಪಾತಿ ಹಾಗೆ ಇದನ್ನ ಲಟ್ಸ್ಕೊಳ್ಳೋಣ ಮೊದಲು ನೋಡಿ ಇಷ್ಟಾದರೆ ಸಾಕದು ಈಗ ಇದನ್ನು ನಾವು ರೆಡಿ ಮಾಡ್ಕೊಳ್ತೇನೆ ಇದು ಮೊದಲೇ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಇದರಲ್ಲಿ ನಾನು ಇದರಲ್ಲಿ ಮಾಡ್ತಾ ಇದ್ದೇನೆ ಈಗ ಫೋರ್ಕ್ನಲ್ಲಿ ನಾನು ಸ್ವಲ್ಪ ಹೀಗೆ ಮಾಡ್ಕೊಳ್ತೇನೆ ಅಂದ್ರೆ ಅದು ಉಬ್ಬು ಬರಬಾರದು ಅಂತ ಹೇಳಿ ಈಗ ಒಂದೊಂದು ಇಂಗ್ರೆಡಿಯೆಂಟ್ಸ್ ಹಾಕ್ಲಿಕ್ಕೆ ಶುರು ಮಾಡೋಣ ಇದನ್ನು ಟೊಮೆಟೊ ಸಾಸ್ ಮತ್ತೆ ಚಿಲ್ಲಿ ಸಾಸ್ ಅನ್ನು ನಾನು ಮಿಕ್ಸ್ ಮಾಡಿದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿರುವಂತದ್ದು ಮೊದಲು ಇದನ್ನ ಹಾಕೋಣ ಇದು ಮನೆಯಲ್ಲೇ ಎಲ್ಲ ಮಾಡಿರೋದು ನಾನು ಇದನ್ನ ಟೊಮೆಟೊ ಸಾಸ್ ಮತ್ತೆ ಚಿಲ್ಲಿ ಸಾಸ್ ಎಲ್ಲ ನಾನು ಮನೆಯಲ್ಲೇ ಮಾಡಿದ್ದು ಇದೆಲ್ಲ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಬೇಕಾದರೆ ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಬೇರೆ ಬೇರೆ ರೆಸಿಪಿಗಳನ್ನು ಬಿಡ್ತಾ ಇರ್ತೇನೆ ಒಳ್ಳೊಳ್ಳೆ ರೆಸಿಪಿಗಳನ್ನು ತೋರಿಸ್ತೇನೆ ಹೇಗೆ ಈಗ ನಾವು ಮಾಡಿದ್ವಲ್ಲ ವೈಟ್ ಸಾಸು ಅದನ್ನು ಹಾಕ್ತಾ ಇದ್ದೇನೆ ಸೆಕೆಂಡ್ ಲೇಯರು
ಕ್ಯಾಪ್ಸಿಕಂ ಹಾಕೋಣ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಹೊರಗಡೆ ಹೋಗಿ ತಿನ್ನೋ ಬದಲು ನಾವು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ಇದನ್ನ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತದೆ ಇದು ಟೊಮೆಟೊ ಹಾಕ್ತಾ ಇದೀನಿ ಈಗ ಈಗ ಓನಿಯನ್ ಅನ್ನು ಮಧ್ಯ ಮಧ್ಯದಲ್ಲಿ ಇಡ್ತಾ ಇದ್ದೇನೆ ಈಗ ಕಾರ್ನ್ ಅನ್ನು ನಾನು ಹಾಕ್ತಾ ಇದ್ದೇನೆ ಮೇಲೆ ಇದು ಆಪ್ಷನಲ್ ಹಾಕಲೇಬೇಕು ಅಂತ ಏನಿಲ್ಲ ಇದ್ರೆ ಹಾಕಬಹುದು ಇಲ್ಲ ಇದ್ರೆ ಹಾಕೋದು ಅವಶ್ಯಕತೆ ಇಲ್ಲ ಇದಕ್ಕೆ ಇದು ಒಣಮೆಣಸಿನಕಾಯಿಯನ್ನು ಪುಡಿ ಮಾಡಿ ಇಟ್ಕೊಂಡಿರೋದು ಸ್ಪ್ರಿಂಕಲ್ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಹಾಕಿ ಹಾಗೆ ಇದನ್ನು ನಾವೀಗ ತವಾದಲ್ಲಿ ಮಾಡ್ತಾ ಇರೋದು ಹಾಗಾಗಿ ನಾನು ಇದನ್ನು 5 ಮಿನಿಟ್ಸ್ ಮೊದಲೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಟ್ಟಿದ್ದೇನೆ ಇದರಲ್ಲಿ ಇದನ್ನು ಈಗ ಇಟ್ಟು ಈಗ ಇದನ್ನು ಬಿಸಿ ಆಗಲಿಕ್ಕಿಡಿ ಇದನ್ನು ಒಂದು ಅರ್ಧ ತಾಸು ಒಂದು ಸಲ ತೆಗೆದು ನೋಡ್ತಾ ಇರಿ ಇದು ನಾನೀಗ ಮುಚ್ಚುತ್ತಾ ಇದ್ದೇನೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಇದು ಬೇಯಲಿಕ್ಕೆ ಸಣ್ಣ ಫ್ಲೇಮಲ್ಲೇ ಇಡಿ ಭಾಳ ದೊಡ್ಡ ಮಾಡಿ ಇಟ್ಕೊಳ್ಬೇಡಿ ಒಂದೇ ಸಲ ಸ್ವಲ್ಪ ನೋಡಿ ನೋಡ್ಕೊಂಡು ಆಮೇಲೆ ಒಂದು ಎರಡು ಸಲ ನೋಡಿ ಮಧ್ಯದಲ್ಲಿ ಈಗ ನಮ್ಮದು ಪಿಜ್ಜಾ ಎಲ್ಲಿಗೆ ಬಂದಿದೆ ನೋಡೋಣ ಈಗ ಇದೆ ಹಾಂ ಬೆಂದಿದೆ ಈಗ ಇದು ಇನ್ನೊಂದು 2-3 ಮಿನಿಟ್ಸ್ ನಂತರ ಇದನ್ನು ತೆಗೆದ್ರೆ ಆಯಿತು ನೋಡಿ ಸುಮಾರು ಈಗ 30 ನಿಮಿಷ ಆಗ್ತಾ ಬಂದಿದೆ ಈಗ ಫ್ಲೇಮ್ ಬಂದ್ ಮಾಡ್ತೇನೆ ಇದು ಆಗಿದೆ ಈಗ ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದೆ ಎಷ್ಟೊಂದು ಈಸಿಯಾಗಿ ಬರ್ತಾ ಇದೆ ಇದು ಮೇಲ್ಗಡೆ ನೋಡಿ ನೋಡಿ ಈಗ ಪ್ಲೇಟಿಗೆ ನಾನು ಇದನ್ನು ಇಡ್ತಾ ಇದ್ದೇನೆ ನೋಡಿ ಎಷ್ಟೊಂದು ಚೆಂದಾಗಿ ಬಂದಿದೆ ಇದು ಈಗ ಒಂದು 10 ನಿಮಿಷ ಇದನ್ನು ಹಾಗೆ ಆರಲಿಕ್ಕೆ ಸ್ವಲ್ಪ ಬಿಡಿ ತಿನ್ನಲಿಕ್ಕೆ ನೋಡಿ ಇದು ಎಷ್ಟೊಂದು ಶುದ್ಧವಾಗಿ ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸಿ ಮಾಡಿದಂತಹದ್ದು ಇದು ಯಾವುದೇ ಹೊರಗಿನ ಯಾವುದೇ ಒಂದು ತಂದಿಲ್ಲ ಯಾವುದೇ ಸಾಸ್ ಆಗಲಿ ಏನು ನಮ್ಮೆಲ್ಲ ಮನೆಯಲ್ಲಿ ಮಾಡಿದಂಥ ವಸ್ತುವಿನಿಂದನೇ ಮಾಡಿರುವಂಥದ್ದು ಇದು ಆರೋಗ್ಯಕ್ಕೂ ತುಂಬ ಉತ್ತಮ ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಮಕ್ಕಳಿಗೂ ಮಾಡಿಕೊಡಿ ಇದು ತುಂಬ ಇಷ್ಟವಾಗ್ತದೆ ಅವರಿಗೆ ಹೊರಗಡೆ ತಿನ್ನುವ ಆಸೆ ಪಡೋದಿಲ್ಲ ಅವರು ನಂತರ ನೋಡ್ತಾ ಇರಿ ಇಂಥದ್ದೇ ಬೇರೆ ಬೇರೆ ರೆಸಿಪಿನ ನಾನು ಮಾಡಿ ಮಾಡಿ ಬಿಡ್ತಾ ಇರ್ತೇನೆ ನಮ್ಮ ಚಾನಲ್ಗೆ ಖಂಡಿತವಾಗಿಯೂ ನೋಡಿ ಇದನ್ನು ಇದು ನೋಡಿ ಈಗ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಇದೆ ನೋಡಿದ್ರಲ್ವ ಎಷ್ಟೊಂದು ಕ್ರಿಸ್ಪಿ ಮತ್ತು ಎಷ್ಟೊಂದು ಸಾಫ್ಟಾಗಿದೆ ಇದು